हेलो स्टूडेंट्स, कस्टम्स ड्यूटी नल्ली 2015 नल्ली वन क्वेश्चन इदे. आ क्वेश्चन ना नीट ओदि अर्थ माड्कोळ्ळोण. 14 मार्क्स क्वेश्चन इदु. एन इंपोर्टर हैज इंपोर्टेड ए मशीन फॉर जपान फ्रम जपान अट एफओबी कॉस्ट 13 लाख येन अंत हेळिदाने. येन अंद्रे जापानीस येन अंत हेळि. अदर डीटेल्स एज फॉलोस. फ्लाइट फ्रम जापानीस टू इंडिया पोर्ट वाज 18,000 येन अंत हेळिदाने. इल्लि ಏನಂತ ಹೇಳಿಲ್ಲ. ಫ್ಲೈಟ್ ಫ್ರಮ್ ಜಪಾನ್ ಟು ಇಂಡಿಯನ್ ಪೋರ್ಟ್ ಅಂತ ಹೇಳಿದ್ದಾರೆ. ಇಂಡಿಯನ್ ಪೋರ್ಟ್ ಅಂದ್ರೆ ಅದು ಸೀ ಪೋರ್ಟ್ ಆಗುತ್ತೆ ಮತ್ತೆ ಏರ್ಪೋರ್ಟ್ ಆಗುತ್ತೆ. ಮುಂದೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಟ್ರಾನ್ಸಿಟ್ ಇನ್ಶೂರೆನ್ಸ್ ಚಾರ್ಜಸ್ 1% ಆನ್ ಎಫ್ಒಬಿ ವ್ಯಾಲ್ಯೂ ಅಂತ ಹೇಳಿದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬಿಟ್ಟಿದ್ದಾನೆ 1% ಅಂತ ಹೇಳಿ. ಆಕ್ಚುಯಲ್ ಪರ್ಸೆಂಟೇಜ್ ಆಗ್ಲಿ ಅಮೌಂಟ್ ಆಗ್ಲಿ ಕೊಟ್ರೆ ಇನ್ಶೂರೆನ್ಸ್ ನ ಎಷ್ಟಿದ್ರೆ ಅಷ್ಟೇ ತಗೊಳ್ತೀವಿ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ 95,000 ಎನ್ ಅಂತ ಹೇಳಿದ್ದಾರೆ. ಕನ್ಸಲ್ಟೆನ್ಸಿ ಫ್ರಮ್ ಜಪಾನ್ ಫ್ರಮ್ ಡಿಸೈನ್ ಅಂತ ಹೇಳಿದ್ದಾರೆ. ಪ್ಯಾಕಿಂಗ್ ಚಾರ್ಜಸ್ 25,000 ಎನ್ ಅಂತ ಹೇಳಿದ್ದಾರೆ. 24,000 ರುಪೀಸ್ ವಾಸ್ ಸ್ಪೆಂಡ್ ಡಿಸೈನ್ ಕಾಸ್ಟ್ ಆನ್ ಮಿಷಿನ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸರಿ ಓದ್ತೀನಿ. ರುಪೀಸ್ 24,000 ವಾಸ್ ಸ್ಪೆಂಟ್ ಇನ್ ಡಿಸೈನ್ ಕಾಸ್ಟ್ ಆನ್ ಮಷೀನ್ ಇನ್ ಇಂಡಿಯಾ. ನೋಡಿ, ಯಾವುದೇ ಎಕ್ಸ್ಪೆನ್ಸಸ್ ಇಂಡಿಯಾನಲ್ಲಿ ಡಿಸೈನಿಂಗ್ ಕಾಸ್ಟ್ಗೆ ಇಂಪೋರ್ಟರ್ ಅಂದ್ರೆ ಇಂಡಿಯಾನಲ್ಲಿ ಇರ್ತಕ್ಕಂಥವನು ಖರ್ಚು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಎಫ್ಒಬಿಗೆ ಇನ್ಕ್ಲೂಡ್ ಮಾಡೋದಿಲ್ಲ. ನೆಕ್ಸ್ಟ್, ಅನ್ ಅಮೌಂಟ್ ಆಫ್ 95,500 ಯೆನ್ಸ್ ವಾಸ್ ಪೇಬಲ್ ಇನ್ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಟುವರ್ಡ್ಸ್ ದ ಚಾರ್ಜಸ್ ಫಾರ್ ಇನ್ಸ್ಟಾಲೇಷನ್ ಅಂಡ್ ಕಮಿಷನಿಂಗ್ ದ ಮಷೀನ್ ಇನ್ ಇಂಡಿಯಾ. ನೋಡಿ, 95,500 ಯೆನ್ಸ್ ಅನ್ನ ಯಾರು ಕೊಡ್ತಾ ಇದಾರೆ? ಇಂಡಿಯಾನಲ್ಲಿರೋ ಇಂಪೋರ್ಟರ್ ಕೊಡ್ತಾ ಇದಾರ, ಜಪಾನ್ ನಲ್ಲಿರೋ ಎಕ್ಸ್ಪೋರ್ಟರ್ ಕೊಡ್ತಾ ಇದಾರ ಅಂದ್ರೆ ಎಕ್ಸ್ಪೋರ್ಟರ್ ಮ್ಯಾನುಫ್ಯಾಕ್ಚರರ್ ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಎಫ್ಒಬಿಗೆ ಆಡ್ ಮಾಡಬೇಕಾಗುತ್ತೆ. ಓಕೆನಾ? ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ ಬೈ ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈಡ್ ಈಸ್ 1 yen ಇಸ್ ಈಕ್ವಲ್ಸ್ ಟು 0.401. ಮತ್ತೆ ಇಲ್ಲಿ ಸಿಬಿಇಸಿ ಕೊಟ್ಟಿಲ್ಲ, ಅದಕ್ಕೆ ಇದನ್ನೇ ನಾವು ತಗೊಳ್ತೀವಿ. ಕಸ್ಟಮ್ಸ್ ಡ್ಯೂಟಿ 20% ಅಂತ ಹೇಳ್ತಾ ಇದಾರೆ. ಐಜಿಎಸ್ಟಿ 18% ಅಂತ ಹೇಳ್ತಾ ಇದಾರೆ. ಹಾಗೆ ಏನು ಕೊಟ್ಟಿಲ್ಲ ಅಂದ್ರೂ ಸೋಷಿಯಲ್ ವೆಲ್ಫೇರ್ ಸೆಸ್ ಮಾತ್ರ 10% ತಗೊಳ್ಳೇಬೇಕಾಗುತ್ತೆ. ಕಂಪ್ಯೂಟ್ ಕಸ್ಟಮ್ಸ್ ಡ್ಯೂಟಿ ಪೇಬಲ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೂ ಕೂಡ ಏರ್ ಅಲ್ಲಿ ಅಂದ್ರೆ ಏರೋಪ್ಲೇನ್ ಅಲ್ಲಿ ತರಿಸ್ತಾ ಇದೀವಿ ಅಂತ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಜಾಪನೀಸ್ ಯೆನ್ ಅಲ್ಲಿ 13 lakh ರುಪೀಸ್ ಅಷ್ಟು ಯೆನ್ ಇದೆ. ಎಕ್ಸ್ಚೇಂಜ್ ರೇಟ್ ಎಷ್ಟಪ್ಪ ಇದೆ ಅಂದ್ರೆ 0.401 ಪೈಸೆ ಇದೆ. ಓಕೆನಾ? ನೆಕ್ಸ್ಟ್, ಫ್ರೈಟ್ ಅಂತ ಇದೆ. ಇನ್ಕ್ಲೂಡ್ಸ್ ಏನೇನ್ ಮಾಡಬೇಕು ಅಂದ್ರೆ, ಫ್ರೈಟ್ ಟೋಟಲ್ 18,000 yen ಅಂತ ಹೇಳಿದ್ದಾರೆ. ಹಾಗೆ ಇನ್ಶೂರೆನ್ಸ್ 1% ಅಂತ ಹೇಳಿದ್ದಾರೆ. 13 lakh ಎಫ್ಒಬಿ ಮೇಲೆ 1% ಅಂತ ಹೇಳಿದ್ರೆ, ನೀವು ಸಿಂಪಲ್ ಆಗಿ 20 ಕ್ಯಾನ್ಸಲ್ ಮಾಡಿದ್ರೆ 13,000 yens ಆಗುತ್ತೆ. ಓಕೆನಾ? ಹಾಗೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅಥವಾ ಡಿಸೈನಿಂಗ್ ಚಾರ್ಜಸ್ಗೆ ಯಾರು ಪೇಮೆಂಟ್ ಮಾಡ್ತಾ ಇರೋದು? ಜಪಾನ್ ಅಲ್ಲಿ ಇರ್ತಕ್ಕಂಥ 95,000 yens ಅನ್ನ ಕೊಟ್ಟಿದ್ದಾರೆ. ಹಾಗೆ ಪ್ಯಾಕಿಂಗ್ ಚಾರ್ಜಸ್, ಓಕೆನಾ, ಪ್ಯಾಕಿಂಗ್ ಚಾರ್ಜಸ್ ಟೋಟಲ್ 25,000 yens ಅನ್ನ ಇದು ಕೂಡ ಮ್ಯಾನುಫ್ಯಾಕ್ಚರರ್ ಜಪಾನ್ ಅಲ್ಲಿರೋನೇ ಕೊಡ್ತಾ ಇದ್ದಾನೆ. 24,000 ಸ್ಪೆಂಟ್ ಆನ್ ಡಿಸೈನ್ ಕಾಸ್ಟ್ ಆನ್ ಮಷೀನ್ ಇನ್ ಇಂಡಿಯಾ, ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ. ಅದನ್ನ ಆಲ್ರೆಡಿ ಹೇಳಿದೀನಿ. ಮತ್ತೆ 95,500 yens ಪೇಯಬಲ್ ಬೈ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಪೇಯಬಲ್ ಟು ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಟುವರ್ಡ್ಸ್ ಚಾರ್ಜಸ್ ಫಾರ್ ಇನ್ಸ್ಟಾಲೇಷನ್ ಅಂಡ್ ಕಮಿಷನಿಂಗ್ ಆಫ್ ಮಷೀನ್ ಇನ್ ಇಂಡಿಯಾ. ನೋಡಿ, ಇದು ಒಂದು ಸ್ವಲ್ಪ ಟ್ವಿಸ್ಟ್ ಪಾಯಿಂಟ್ ಇದೆ. ನೋಡಿ, ಅನ್ ಅಮೌಂಟ್ ಆಫ್ 95,500 yens ವಾಸ್ ಪೇಯಬಲ್ ಟು ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಅಂದ್ರೆ ಇಂಪೋರ್ಟರ್ ಯಾರು ಇಂಡಿಯಾನಲ್ಲಿದ್ದಾನೆ ಅವನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಓಕೆನಾ? ಆದ್ರೆ ಕೊಟ್ಟಿದ್ದಾನೆ ಅಂದ್ರೆ ಇನ್ನು ಕೊಟ್ಟಿಲ್ಲ, ಪೇಯಬಲ್ ಅಂತ ಹೇಳಿದ್ದಾನೆ. ಅಂದ್ರೆ ಕೊಡಬಹುದು ಮುಂದಕ್ಕೆ, ಆದ್ರೆ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅನ್ನೋದೇ ಕ್ವಶನ್ ಮಾರ್ಕ್. ಇಲ್ಲಿ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಟುವರ್ಡ್ಸ್ ಚಾರ್ಜಸ್ ಫಾರ್ ಇನ್ಸ್ಟಾಲೇಷನ್ ಅಂಡ್ ಕಮಿಷನಿಂಗ್, ಅಲ್ಲಿ ಅವನೇನ್ ಮಾಡಿದ್ದಾನೆ ಜಪಾನ್ ಅವನು, ನೋಡಪ್ಪ 95,500 yens ಆಗುತ್ತೆ ಇನ್ಸ್ಟಾಲ್ ಮಾಡೋದಕ್ಕೆ, ನೀನು ಒಂದ್ ಕೆಲಸ ಮಾಡು, ನಾನು ನಮ್ಮ ಎಂಪ್ಲಾಯೀಸ್ ನ ಅಲ್ಲಿ ಕಳಿಸ್ತೀನಿ, ಅವ್ರು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ,
ಅದು ಏನು 95,500 ಎನ್ಸ್ ಇದೆ ನಮಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ಸ್ಟಾಲೇಷನ್ ಚಾರ್ಜಸ್ ಓಕೆನಾ, ಇನ್ಸ್ಟಾಲೇಷನ್ ಚಾರ್ಜಸ್ ಓಕೆನಾ 95,500 ಎನ್ಸ್ ಅನ್ನ ಇಂಪೋರ್ಟರ್ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾನೆ ಓಕೆನಾ. ಈಗ ಬರ್ತಕ್ಕಂಥದ್ದು ನಾ ಸಿಐಎಫ್ ವ್ಯಾಲ್ಯೂ. ಇದಕ್ಕೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ಏನ್ ಮಾಡಬೇಕು, ಆಡ್ ಮಾಡಬೇಕು, ಆದ್ರೆ ನಾಟ್ ಅಪ್ಲಿಕಬಲ್ ಅಂತ ಬರೀತೀವಿ ಓಕೆನಾ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟೆಷ್ಟು ವ್ಯಾಲ್ಯೂಸ್ ಬರುತ್ತೆ ಅಂತ. 13 ಲ್ಯಾಕ್ಸ್ ಇಂಟು 0.401 5,21,300 ರುಪೀಸ್ ಆಗುತ್ತೆ. ಹಾಗೆ 18,000 ಎನ್ಸ್ ಇಂಟು 0.401 7,218 ರುಪೀಸ್. 13,000 ಇಂಟು 0.401 ಈಸ್ 5,213. 95,000 ಇಂಟು 0.401 ಈಸ್ 38,905. 25,000 ಇಂಟು 0.401 ಈಸ್ 10,025. 95,500 ಇಂಟು 0.401 ಮಾಡಿದ್ರೆ 38,296 ಬರುತ್ತೆ ಓಕೆನಾ. ಇಷ್ಟು ಟೋಟಲ್ ಮಾಡಿದ್ರೆ 16, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 620,000 ಓಕೆನಾ. 957 ರುಪೀಸ್ ಅಸೆಸಬಲ್ ವ್ಯಾಲ್ಯೂ ಆಗುತ್ತೆ. ಈಗ ಈ ಅಸೆಸಬಲ್ ವ್ಯಾಲ್ಯೂ ಮೇಲೆ 620,957 ರುಪೀಸ್ ಮೇಲೆ 10% 62,096 ರುಪೀಸ್ ಆಗುತ್ತೆ. 62,096 ಇದರ ಮೇಲೆ 20% ಇದೆ. ಒಂದ್ ನಿಮಿಷ, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಈ ಪ್ರಾಬ್ಲಮ್ ಅಲ್ಲಿ 10% ಅಲ್ಲ, ಎಷ್ಟಿದೆ, 20% ಇದೆ. ಸೊ ಹಾಗಾದ್ರೆ 62,957 ಮೇಲೆ 20% ಮಾಡಿದ್ರೆ 1,24,191 ರುಪೀಸ್ ಇದೆ. 191 ಇದರ ಮೇಲೆ ಸೋಷಿಯಲ್ ವೆಲ್ಫೇರ್ ಸೆಸ್ ಯಾವಾಗ್ಲೂ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮೇಲೆ 10%, ಅದಕ್ಕೆ 12,419 ರುಪೀಸ್. 12,419 ರುಪೀಸ್. ಈಗ ಬರೀ ವ್ಯಾಲ್ಯೂ ಮಾತ್ರ ಟೋಟಲ್ ಮಾಡಿದ್ರೆ 10, 15, 11, 16, 1 carries, 10, 15, 1 carries, 7 and 9 and 7. ಈಗ 7,97,567 ಮೇಲೆ 18% GST. 797,567 ಮೇಲೆ 18% ನಮಗೆ 1,43,562 ರುಪೀಸ್ ಅಥವಾ 63 ರುಪೀಸ್. 1,43,563 ರುಪೀಸ್. ವ್ಯಾಲ್ಯೂನ ಟೋಟಲ್ ಮಾಡಕ್ ಹೋಗ್ಬಿಡಿ, ಡ್ಯೂಟಿ ಮಾತ್ರ ಹಾಕೊಳ್ಳಿ. 13,1 carries, 9, 10, 6, 10, 1, 5, 6, 8 and 2. 2,80,093 ರುಪೀಸ್ ಅಷ್ಟು ಏನಾಗ್ತಾ ಇದೆ, ಕಸ್ಟಮ್ಸ್ ಡ್ಯೂಟಿ ಬರ್ತಾ ಇದೆ. ಇಷ್ಟು ಮಾಡಿದ್ರೆ ನೋಡಿ 14 ಮಾರ್ಕ್ಸ್. ಇದು ಒಳ್ಳೆ ಒಳ್ಳೆ ಕ್ವಶನ್ ಇದೆ ಓಕೆನಾ, ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.